ದಿವಸದ ಜನ್ಮ ರಹಸ್ಯ ಸಂದರ್ಭದಲ್ಲಿ ವಿಶೇಷವಾಗಿ ಗುರುವಾರವಾದ್ದರಿಂದ ಗುರುವಿನ ಬಗ್ಗೆನೇ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೋಡಿ, ಹಸ್ತದಲ್ಲಿ ಗುರುಪರ್ವವನ್ನು ತಾವು ನೋಡಿದ್ದೀರಿ. ಇದು ಈ ಭಾಗ ಗುರುವಿನ ಪರ್ವವಾಗಿರತಕ್ಕಂಥದ್ದು. ಜೊತೆಯಲ್ಲಿ ಇದು ಗುರುವಿನ ಬೆರಳು. ಈ ಗುರುವಿನ ಬೆರಳಲ್ಲೂ ಸಹಿತವಾಗಿ ನಾಲ್ಕು ನಕ್ಷತ್ರಗಳಿರ್ತವೆ: ಹಸ್ತ, ಚಿತ್ರ, ಸ್ವಾತಿ, ವಿಶಾಖ. ಈ ನಾಲ್ಕು ನಕ್ಷತ್ರಗಳು ಸಹಿತವಾಗಿ ಗುರುವಿನ ಬೆರಳಲ್ಲೇ ಇರ್ತದೆ. ಹೀಗಿರುವಾಗ ಇದು ತುಂಬ ವಿಶೇಷವಾಗಿರ್ತಕ್ಕಂತಹ ಬೆರಳಲ್ವೇ ಗುರುವಿನ ಬೆರಳು. ತೋರು ಬೆರಳು, ಅರ್ಥಾತ್ ಮತ್ತೊಬ್ಬರನ್ನು ತೋರಿಸುವಾಗ ಉಪಯೋಗಿಸುವಂತಹ ಬೆರಳೇ. ನಾವು ಈ ಬೆರಳಲ್ಲಿ ತೋರಿಸುವುದಿಲ್ಲ, ಅಥವಾ ಈ ಬೆರಳನ್ನು ಉಪಯೋಗಿಸುವುದಿಲ್ಲ, ಅಥವಾ ಈ ಬೆರಳಲ್ಲಿ ಉಪಯೋಗಿಸುವುದಿಲ್ಲ. ಓ, ಅಲ್ಲಿದ್ದನ್ನು ನೋಡುವ ಕತ್ತಲೆ ಈ ಬೆರಳು ತೋರಿಸ್ತಾರಾ? ಇಲ್ಲ. ಅಥವಾ ಈ ಬೆರಳನ್ನು ತೋರಿಸ್ತಾರಾ? ಹೀಗೆ ಇಲ್ಲ. ಆದ್ದರಿಂದ ತೋರಿಸುವಂತಹ ಬೆರಳು ಇದು ಗುರುವಿನ ಬೆರಳಾಗಿರ್ತಕ್ಕಂಥದ್ದು. ಅಂದರೆ ಒಂದು ಗುರಿಯನ್ನು ನಾವು ಮುಟ್ಟಬೇಕು ಅಂದರೆ ಗುರುವಿನ ಅನುಗ್ರಹ ಬೇಕೇ ಬೇಕು, ಅಲ್ವೇ? ನಾನು ಈಗ ಮಾತ್ರ ಹೇಳಿದೆ, ಗುರುವಿನ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ ಅಂತ. ಆ ಗುರಿಯನ್ನು ತೋರಿಸಬೇಕು ಆದರೂ ಸಹಿತವಾಗಿ ನಾವು ಇದನ್ನೇ ಈ ಬೆರಳನ್ನೇ ತೋರಿಸಬೇಕಾಗಿರ್ತಕ್ಕಂಥದ್ದು, ಗುರುವಿನ ಬೆರಳನ್ನು. ಹೀಗಿರುವಾಗ ಈ ಬೆರಳಿನ ಮಹತ್ವ ಅಪಾರವಾಗಿರ್ತಕ್ಕಂಥದ್ದು. ನೋಡಿ, ಈ ಬೆರಳಿನಲ್ಲಿ ಚಕ್ರ ಇದ್ದರೆ ಏಕಚಕ್ರೆ ಸದಾ ಭೋಗಿ ಅಂತ ಹೇಳಿದ್ದೇನೆ ಹಿಂದೆ. ಒಂದು ಚಕ್ರ ಇದ್ದರೆ ಸದಾ ಭೋಗಿ, ಜೀವನದಲ್ಲಿ ಭೋಗವಂತರಾಗ್ತಾರೆ. ಭೋಗವಂತರು ರೋಗವಂತರು ಬೇರೆ. ಭೋಗವಂತರಾಗ್ತಾರೆ ಅಂದ್ರೇನು? ಜೀವನದಲ್ಲಿ ಸಾಕಷ್ಟು ಅನುಭವವನ್ನು ಪಡೆಯುವವರಾಗ್ತಾರೆ, ಅನುಭವಿಸುವವರಾಗ್ತಾರೆ, ಅನುಭವಿಸಿ ಅನುಭವವನ್ನು ಹೇಳುವವರಾಗ್ತಾರೆ, ಅನುಭವವನ್ನು ಹೇಳುವುದಕ್ಕೋಸ್ಕರವಾಗೇ ಅನುಭವಿಸ್ತಾರೆ. ಈ ರೀತಿಯಲ್ಲೂ ಆಗುವ ಸಾಧ್ಯತೆ ಇದೆ ಅಲ್ವೇ? ಇದು ಗುರುವಿನ ಬೆರಳಾಗಿರ್ತಕ್ಕಂಥದ್ದು. ಇಲ್ಲಿ ಚಕ್ರ ಇದೆ ಅಂದರೆ ಜ್ಞಾನಿಗಳಾಗ್ತಾರೆ, ಅಥವಾ ಸಮಸ್ತಂತಹ ವಿಜ್ಞಾನದ ತಿಳುವಳಿಕೆ ಉಳ್ಳವರಾಗ್ಬೋದು, ಅಥವಾ ವಿಜ್ಞಾನವನ್ನು ಸದುಪಯೋಗ ಪಡಿಸ್ಬೋದು. ಈಗ ಒಂದು ರಾಕೆಟ್, ನಮಗೆ ಆ ರಾಕೆಟಿನ ಮಹತ್ವ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಅದು ತಿಳ್ಕೊಳ್ಳೋರು ಯಾರು? ವಿಜ್ಞಾನಿಗಳೇ ಅಲ್ವೇ? ಆ ವಿಜ್ಞಾನದ ಮೂಲಕವಾಗಿ ಅದರ ಮಹತ್ವವನ್ನು ತಿಳಿದುಕೊಂಡು ತಿಳಿಸಿಕೊಡುವಂತಹ ಯೋಗ್ಯತೆ ಇರತಕ್ಕಂಥದ್ದು ಅಂಥವರಿಗೆ ಮಾತ್ರ. ಸಾಧು ಸಂತರ ಸೇವೆಯನ್ನು ಮಾಡುವಂತಹ ವ್ಯಕ್ತಿಗಳು ಆಗುವ ಸಾಧ್ಯತೆ ಇರತಕ್ಕಂಥದ್ದು. ದೇವಬ್ರಾಹ್ಮಣ ಸಾಧು ಪೂಜನರತಃ, ದೇವತೆಗಳು, ಬ್ರಾಹ್ಮಣರು, ಸಾಧುಗಳು, ಸಂತರು ಇವರ ಬಗ್ಗೆ ತುಂಬ ಆಸಕ್ತಿ ಇರ್ತದೆ. ಅವರ ಜೊತೆಯಲ್ಲಿ ಬೆರೆಯುವವರು, ಅವರ ಒಡನಾಡಿಗಳು, ಅಥವಾ ಅವರಿಗೆ ಬೇಕಾಗಿರತಕ್ಕಂತಹ ವಸ್ತುಗಳನ್ನು ಕೊಡುವಂಥವರು, ಜೊತೆಯಲ್ಲಿ ಗುರುಮಠದಲ್ಲಿ ಸನ್ಯಾಸಿಗಳು. ಚಕ್ರರೇಖೆ ಇದೆ ಅಂದರೆ ಸನ್ಯಾಸಿ ಆಗುವಂತಹ ಯೋಗ ಇರ್ತದೆ, ಅಥವಾ ಗುರುಮಠದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗ್ತಾರೆ, ಅಥವಾ ಗುರುಮಠದಲ್ಲಿ ಗುರುವಿನ ಶಿಷ್ಯರಾಗುವ ಸಾಧ್ಯತೆ ಇರ್ತದೆ, ಅಥವಾ ಗುರುವಿನ ಜೊತೆಯಲ್ಲಿ ಓಡಾಡುವಂತಹ ವ್ಯಕ್ತಿಗಳಾಗುವ ಸಾಧ್ಯತೆ ಇರ್ತದೆ. ದೈನಂದಿನ ಬದುಕಿನಲ್ಲಿ ಗುರುವಿನ ಪ್ರಾಮುಖ್ಯತೆ ಎಷ್ಟೋ ಅಷ್ಟನ್ನೂ ತೋರಿಸುವಂತಹ ಶಕ್ತಿ ಇರತಕ್ಕಂಥದ್ದು ಕೇವಲ ಒಂದು ಗುರುವಿನ ಬೆರಳಿನಲ್ಲಿ. ನೋಡಿ, ವಿಶೇಷವಾಗಿ ಚಂದ್ರರ ಪರ್ವದಿಂದ ಹೊರಟಂತಹ ಒಂದು ರೇಖೆ ಇದು ನೇರವಾಗಿ ಹೊರಟು ಗುರುವಿನ ಬೆರಳನ್ನು ಸೇರಿದೆ. ಆಗ ಅವನೇನು ಮಾಡ್ತಾನೆ? ಗುರು ಮಠವನ್ನು ಕಟ್ಟಿಕೊಳ್ತಾನೆ, ಅಥವಾ ಗುರುವಾಗಿರ್ತಾನೆ, ಅಥವಾ ಗುರುವಾಗಿದ್ದು ಸಂಪಾದನೆ ಮಾಡುವವನಾಗ್ತಾನೆ, ಜೊತೆಯಲ್ಲಿ ಗುರುವಿನ ಸಂಪರ್ಕದಲ್ಲಿದ್ದು ಸಂಪಾದನೆ ಮಾಡುವವನಾಗ್ತಾನೆ, ಅಥವಾ ಗುರುವಿನ ಜೊತೆಯಲ್ಲೇ ಇದ್ದು ಸಂಪಾದನೆ ಮಾಡುವಂತಹ ವ್ಯಕ್ತಿ ಆಗ್ತಾನೆ. ಗುರುವಿನಿಂದ ತಾನು ಉಪಭೋಗವನ್ನು ಮಾಡುವಂತಹ ಸನ್ನಿವೇಶ ಇರ್ತದೆ. ಇದು ಚಂದ್ರರೇಖೆಯಿಂದ ಹೊರಟಂತಹ ಈ ರೇಖೆ ಆ ರೀತಿಯಾದಂತಹ ಫಲವನ್ನು ಕೊಡ್ತದೆ ಗುರುಪರ್ವಕ್ಕೆ ಹೊರಟಾಗ. ಅದರಲ್ಲೂ ಜೊತೆಯಲ್ಲಿ ನೋಡಿ, ವಿಶೇಷವಾಗಿ ಇಲ್ಲಿ ನೋಡಿ, ವಿಶೇಷವಾಗಿ ನಾಲ್ಕು ಪರ್ವಗಳಿರ್ತದೆ: 1, 2, 3, 4. ಚಕ್ರ ಇರುವಂತಹದ್ದು ಈ ನಾಲ್ಕನೇ ಪರ್ವದ ಭಾಗದಲ್ಲಿ ಅಲ್ವಾ, ಕೊನೆಯ ಭಾಗದಲ್ಲಿ ಇರ್ತದೆ ಇಲ್ಲಿ ಚಕ್ರ. ಈ ಭಾಗದಲ್ಲಿ ಕೆಲವು ಮೇಲ್ಮುಖವಾಗಿ ಕೆಲವು ರೇಖೆಗಳಿರ್ತದೆ. ಆ ರೇಖೆಗಳು ಮೇಲ್ಮುಖವಾಗಿದೆ ಅಂದರೆ ಜೀವನದಲ್ಲಿ ಸುಖ ನೆಮ್ಮದಿ ಸದಾ ಕಾಲದಲ್ಲೂ ಇದ್ದಿರ್ತದೆ. ಜೊತೆಯಲ್ಲಿ ವಿಶೇಷವಾಗಿ ಇಂಟು ಮಾರ್ಕ್ ಆಗಿರಲಿ, ಅಥವಾ ಇನ್ನಿತರೆ ಯಾವುದೋ ಒಂದು ಚಿಹ್ನೆ ಆಗಿರಲಿ ನಿಮ್ಮ ಈ ಬೆರಳಿನಲ್ಲಿದೆ, ಗುರುವಿನ ಬೆರಳಿನಲ್ಲಿದೆ, ಆಗ ಜೀವನದಲ್ಲಿ ಸಾಕಷ್ಟು ಸಂಪತ್ತನ್ನು ನಷ್ಟ ಮಾಡಿಕೊಳ್ತೀರಿ. ಗುರು ಮಠಕ್ಕೆ ಕೊಟ್ಟು ಸಹ ನಷ್ಟ ಆಗ್ಬೋದು. ಗುರುವೇ ಕೊಡ್ತೇನೆ ಅಂತ ಕೊಟ್ಟಿರ್ತೀರಿ, ಆನಂತರದಲ್ಲಿ ನಿಮ್ಮ ಕುಟುಂಬದವರೇ ಬೇಡ, ನಾವದನ್ನು ವಾಪಸ್ ತೊಗೊಂಡ್ಬಿಡ್ತೇವೆ ಅಂತ ತೊಗೊಳ್ಬೋದು. ಆಗ ಗುರು ಕೋಪಕ್ಕೆ ತುತ್ತಾಗುವ ಸಾಧ್ಯತೆಯೂ ಇರತಕ್ಕಂಥದ್ದು. ಇದನ್ನೆಲ್ಲವನ್ನು ಸಮಗ್ರವಾಗಿ ತಿಳಿಯಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂತಹ ಬ್ರಹ್ಮದೇವ ಹಸ್ತ ಸಾಮಧಿಕದಲ್ಲೂ ಸಹಿತವಾಗಿ ಜ್ಯೋತಿಷ್ಯವನ್ನು ಸೃಷ್ಟಿ ಮಾಡಿದ್ದಾನೆ. ಅದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಒಂದೊಂದು ಬೆರಳಿನ ಮಹತ್ವ, ಒಂದೊಂದು ಬೆರಳ ತುದಿಯ ಭಾಗದಲ್ಲಿರ್ತಕ್ಕಂತಹ ಚಕ್ರದ ಮಹತ್ವ, ಜೊತೆಯಲ್ಲಿ ಒಂದೊಂದು ರೇಖೆಗಳ ಮಹತ್ವ, ನಮ್ಮ ಜೀವನದ ಆಗುಹೋಗುಗಳನ್ನು ರೂಪಿಸಿಕೊಡುವಂತಹ
ಒಂದು ವಿಶೇಷವಾದಂತಹ ರೇಖೆಗಳಾಗಿರ್ತಕ್ಕಂಥದ್ದು. ತಾವು ಇವತ್ತಿನ ದಿವಸ ಗುರುವಿನ ಮಹತ್ವವನ್ನು ತಿಳಿದುಕೊಂಡ್ರೆ, ಆದ್ದರಿಂದ ನಿಮ್ಮ ನಿಮ್ಮ ಬೆರಳನ್ನು ನೀವೇ ನೋಡ್ಕೊಳ್ಳಿ. ನಿಮ್ಮ ಈ ಬೆರಳಿನಲ್ಲಿ ನಿಮಗೆ ಚಕ್ರ ಇದೆಯೋ, ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತವಾದಂತಹ ಸಾಧನೆಯನ್ನು ಪಡೀತೀರಿ. ನಿಮ್ಮ ಜೀವನದ ಉಪಭೋಗ ಆಧ್ಯಾತ್ಮಿಕ ಜೀವನ, ಅದು ನಡೀತದೆ, ಅನುಕೂಲವಾಗ್ತದೆ, ಶುಭವಾಗಲಿ.